स्वस्तिक 11 क्रिकेटर्स अंबलपाड़ी मत्तु पुनीत राजकुमार अभिमानी बलगद आश्रयदल्लि अभिमानी प्रीतिया अप्पु पवर स्टार पुनीत राजकुमार अवरिगे भावपूर्ण श्रद्धांजलि समर्पिसुव कार्यक्रम नडेयितु। उडुपी जिला पंचायत निकटपूर्व अध्यक्ष दिनकर बाबू, बीजेपी जिला महिला मोर्चा अध्यक्षे वीणा एस शेट्टि मत्तु नारायण गुरु अर्बन कोऑपरेटिव बैंक लिमिटेड उपाध्यक्षे विजया जी बंगेरा इवरु मेरु नट मानवतावादी कन्नड नडन अनर्घ्य रत्न एनिसिरुव पुनीत राजकुमार अवर साधने उदात्त चिंतनेगळु मत्तु जीवनादर्शगळ गुणगानगैदु नुडी नमन सल्लिसिदरु। पवर स्टार पुनीत राजकुमार अवर भावचित्रक्के पुष्पार्चनेगैदु मोंबत्ति बळगि मौन प्रार्थनेयोंदिगे अगलिद दिव्यात्मक्के चिरशांति कोरुव मूलक अंतिम नमन सल्लिसलायितु। ಈ ಸಂದರ್ಭದಲ್ಲಿ ಅಂಬಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೋಹಿಣಿ ಎಸ್ ಪೂಜಾರಿ, ಸಮಾಜ ಸೇವಕಿ ವಿದ್ಯಾ ಶೆಟ್ಟಿ, ಯುವಕ ಮಂಡಲ ಅಂಬಲ್ಪಾಡಿ ಇದರ ಅಧ್ಯಕ್ಷ ಹರೀಶ್ ಪಾಲನ್, ಬಿಜೆಪಿ ಜಿಲ್ಲಾ ಸಹವಕ್ತಾರ ಶಿವಕುಮಾರ್ ಅಂಬಲ್ಪಾಡಿ, ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ಸುವರ್ಣ, ಅಂಬೇಡ್ಕರ್ ಯುವಸೇನೆ ಉಡುಪಿ ತಾಲೂಕು ಅಧ್ಯಕ್ಷ ದಯಾನಂದ ಕಪ್ಪೆಟ್ಟು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು। ನಮ್ಮ ಇಡೀ ದೇಶವ್ಯಾಪಿ ಜನರ ಮನಸ್ಸನ್ನು ಸೋರೆಗೊಂಡಂತಹ ಅಪ್ಪು ಪುನೀತ್ ರಾಜಕುಮಾರ್ ಅವರ 12ನೇ ದಿನದ ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲರಿದ್ದೇವೆ। ನಮಗೆಲ್ಲ ಗೊತ್ತಿದೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಹೇಳಿ। ಆದರೆ ಆ ಹುಟ್ಟು ಸಾವಿನ ನಡುವೆ ಒಂದು ಜೀವನ ಅಂತ ಇರ್ತದಂತೆ। ಆ ಜೀವನದಲ್ಲಿ ನಾವು ಏನು ಮಾಡುತ್ತೇವೆ, ಏನು ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇವೆ ಅದು ಮಾತ್ರ ಶಾಶ್ವತ ಅಂತ ಹೇಳ್ತಾರೆ। ಆದರೆ ಇವತ್ತು ಅಪ್ಪು ತನ್ನ ಕೇವಲ 46ನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ। ಯಾರಿಗೂ ಗೊತ್ತಿರಲಿಲ್ಲ ಅಪ್ಪು ಇಷ್ಟು ದೊಡ್ಡ ಸಮಾಜ ಸೇವಕ, ಇಷ್ಟು ವೃದ್ಧಾಶ್ರಮಗಳು, ಎಷ್ಟೋ ಅನಾಥಾಶ್ರಮಗಳು, ಎಷ್ಟೋ ಗೋಶಾಲೆಗಳು, ಎಷ್ಟೋ ಹೆಣ್ಣು ಮಕ್ಕಳ ಸುಮಾರು 1800 ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಅವರ ಶಿಕ್ಷಣಕ್ಕಾಗಿ ಉಚಿತವಾಗಿ ಅವರಿಗೆ ಶಿಕ್ಷಣವನ್ನು ನೀಡುವಂತಹ ಮೈಸೂರಿನಲ್ಲಿ ದೊಡ್ಡ ಶಕ್ತಿಧಾಮವನ್ನು ಆರಂಭಿಸಿ ಇಷ್ಟು ದೊಡ್ಡ ಸಮಾಜ ಸೇವೆಯನ್ನು ಮಾಡುದಂತ ಹೇಳಿದ್ರೆ ಯಾರು ಕೂಡ ಎನಿಸಲಿಕ್ಕಿಲ್ಲ। ನಿಜವಾಗಿ ನಾನು ಕೂಡ ಚಲನಚಿತ್ರ ನಟರ ನನಗೆ ಅಷ್ಟು ದೊಡ್ಡ ಆಸಕ್ತಿ ಇಲ್ಲ, ಖಂಡಿತವಾಗಿ ನಾನು ಚಲನಚಿತ್ರ ನೋಡೋದು ಪುಣ್ಯ ಸ್ಮರಣೆ ಕರೆದ್ರೆ ನಾವೆಲ್ಲರೂ ಭಾಗವಹಿಸ್ತೇವೆ। ಬಹುಶಃ ಕನ್ನಡದ ದೊಡ್ಡ ನಟನಾಗಿ ದೇಶದಾದ್ಯಂತ ಹೆಸರು ಮಾಡಿದ್ರೂ ಕೂಡ ತನ್ನ ಸೇವಾ ಚಟುವಟಿಕೆಗಳನ್ನು ಎಲ್ಲಿ ಕೂಡ ಸಾರ್ವಜನಿಕವಾಗಿ ಬಿಚ್ಚಿಕೊಳ್ಳದೆ ಅವರ ಅಗಲಿಕೆಯ ನಂತರವೇ ನಮಗೆ ಅವರ ಸೇವಾ ಚಟುವಟಿಕೆಗಳು ನಮಗೆ ಗೊತ್ತಾಗುತ್ತೆ। ಬಹುಶಃ ಅದು ಗೋಶಾಲೆ ಇರ್ಬೋದು, ಹೆಣ್ಣು ಮಕ್ಕಳ ಶಿಕ್ಷಣ ಇರ್ಬೋದು, ಇನ್ನು ಹಲವಾರು ಸಾಮಾಜಿಕ ಕಾರ್ಯಗಳ ಮೂಲಕ ನಮಗೆ ಮಾದರಿಯಾಗಿದ್ದಾರೆ। ನೀವು ಗಮನಿಸಿರ್ಬೋದು ನಮ್ಮ ದಕ್ಷಿಣ ಕನ್ನಡದ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಒಬ್ಬರು ಏನೋ ಒಂದು ಇದಾದಾಗ ನಾವು ಅವರಿಗೆ ಒಂದು ಇದು ಒಂದು ಏನೋ ಒಂದು ಸಂದೇಶ ಕೊಟ್ಟು ನಾವು ಸುಮ್ಮನೆ ಇರ್ತೀವಿ। ಆದರೆ ನಮ್ಮ ಮೊನ್ನೆ ಅಪ್ಪು ನಿಧನಾದ ನಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸ್ಪಂದಿಸಿದ ರೀತಿ ಅದು ಅಂದರೆ ಅವರ ಮಾಡುವ ಕಾರ್ಯಕ್ಕೆ ಗೊತ್ತಾಗ್ತದೆ, ಅವರು ಮಾಡಿ ಯಾವ ರೀತಿ ಸಮಾಜದಲ್ಲಿ ಯಾವ ರೀತಿಯ ಕಾರ್ಯವನ್ನು ಮಾಡಿದ್ರೆ ಗೊತ್ತಾಗ್ತದೆ। ಬಹುಶಃ ಇಂದು ಅವರ ಪುಣ್ಯಸ್ಮರಣೆ ರಾಜ್ಯದ ಎಲ್ಲ ಭಾಗಗಳಲ್ಲಿ ಮಾಡ್ತೀವಿ, ಅಲ್ಲಿ ಅಲ್ಲಿಗಳು ಮಾಡುತ್ತೆ। ಅಂಥದ್ರಲ್ಲಿ ನಮ್ಮ ಸ್ವತಿಕ್ ಪ್ರಣಸ್ಟರ್ ಕೂಡ ಒಬ್ಬ ಒಳ್ಳೆಯ ನಟನ ಒಂದು ಪುಣ್ಯಸ್ಮರಣೆಯನ್ನು ಮಾಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ। ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದಂದರೆ ಅವರು ಏನು ಸಮಾಜದಲ್ಲಿ ಯುವಕರಿಗೆ